ಸತ್ತು ಹೋದಿ ಅವರೆಲ್ಲ ಕುರಿಮರಿಗಳು, ನಾವು ಸಿಂಹದ ಮರಿಗಳು.
ನಮ್ಮನ್ನು ಕೆಳಕಿಳಿದ ಪರಿಣಾಮ ಏನು? ಇದನ್ನು ತೋರುವುದರೊಂದಿಗೆ ಕೋಟಣ ಕುವರಣ ತುಟಿಲತೆ ಏನು? ನಾನು ನೋಡ್ತೇನೆ. ಅಶ್ವತ್ಥಾಮ ಗುರು ಕೃಪಾದಿತ್ಯ ಸುತರು ಆತ್ಮವಿಶ್ವಾಸದಿಂದಾಡುವಂತಹ ಮಾತುಗಳನ್ನು ಹಿರಿಯರಾದವರು ನಿರ್ಲಕ್ಷ್ಯ ಭಾವದಿಂದ ಕಾಣಬಾರದು. ಆದರೆ ಪರಿಸ್ಥಿತಿಯನ್ನು ವಸ್ತುಸ್ಥಿತಿಯನ್ನು ಅರ್ಥವಿಸಿಕೊಂಡಾಗ ಹಿರಿಯರು ಹೇಳಬೇಕಾದ ಮಾತುಗಳನ್ನು ಹೇಳಲೇಬೇಕು. ಏನಪ್ಪ ಚಕ್ರವ್ಯೂಹವನ್ನು ಭೇದಿಸ್ತೇನೆ, ದ್ರೋಣಾಚಾರ್ಯರ ಕುಟಿಲತೆಯನ್ನು ಪರೀಕ್ಷೆ ಮಾಡುತ್ತೇನೆ. ಹೇಳಬಹುದು ಮಗನೇ, ಕೆಲವೊಂದು ಕಾರ್ಯಗಳು ಹೇಳಿದ ಹಾಗೆ ಮಾಡುವುದಕ್ಕಾಗುವುದಿಲ್ಲ ಕಂದ. ನೋಡಿದೆಯ ಚಕ್ರವ್ಯೂಹದಲ್ಲಿ ಯಾರೆಲ್ಲ ಇದ್ದಾರೆ? ಯಾರಿದ್ದಾರೆ? ಗುರುಗಳಾದಂತಹ ದ್ರೋಣಾಚಾರ್ಯರು, ಮಗ ಅಶ್ವತ್ಥಾಮಾಚಾರ್ಯ, ಕಲಿ ಕರ್ಣ, ಇಲ್ಲಿ ಇನ್ನು ಸೈಂಧವ, ಅತಿರಥ, ಮಹಾರಥ, ಷಡುರಥರು ಸೇರಿದಂತಹ ಮಹಾಸೇನೆ. ಮಗು, ಏನು? ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ನವಗ್ರಹಗಳು ಏಕಕಾಲದಲ್ಲಿ ಪ್ರವೇಶ ಮಾಡಿದ್ರೆ ಆ ವ್ಯಕ್ತಿ ಬದುಕಿ ಉಳಿಯುವುದಕ್ಕೆ ಸಾಧ್ಯವೇ ಕಂದ? ಸ್ವಲ್ಪ ಕಷ್ಟ. ಆದ್ದರಿಂದ ಕಠಿಣತರವಾದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಸಾಧ್ಯವಿಲ್ಲ ಮಗು. ಎಂದು ಬಾರಿಗೆ ಯಾವ ಕಾರಣಕ್ಕಾದ್ರು ಬೆವರು ಹುಟ್ಟಿಕೊಡ್ತದ? ಕಲಿ ಕಣ್ಣು ಅಂಕುಶ ಕಿರೀಟನ್ನೆಲ್ಲ ಹೊಡಿ ದೊಡ್ಡ ಆನೆಯನ್ನು ಪಳಗಿಸುವುದಕ್ಕೆ ಒಂದು ಸಣ್ಣ ಅಂಕುಶ ಸಾಕಾಗ್ತದೆ. ಅಲ್ಲಿವರಿಗೆ ಅಂಕುಶ ಪ್ರಾಯವಾಗಿ ಹಿಂದಿನ ರಣದಲ್ಲಿ ಮೇಲೆದು ಬರ್ತಾರೆ. ಚಲದ ನುಡಿಗಿರಿ ಹಿಕ್ಕುತ್ತಾ
ಎಂದು ಕೇಳಿದಾಗ ಮನಸ್ಸು ತಿಕ್ಕಿ ಬಂತು ಮಗನೇ. ನಿನ್ನನ್ನು ಪಡೆದಂತಹ ನಮ್ಮ ಚಂದ್ರವಂಶವೇ ಭಾಗ್ಯಶಾಲಿಯಾದ. ಉಲ್ಲಾಸದಿಂದ ಹೊರಟಂತಹ ನಿನ್ನ ಮನಸ್ಸಿಗೆ, ನಿನ್ನ ಸಂತೋಷಕ್ಕೆ ತಣ್ಣೀರ ನೆರಚುವಂತಹ ಮನಸ್ಸು ನನ್ನದಲ್ಲ, ನಿನ್ನನ್ನು ಕಳುಹಿಸಿಕೊಡುತ್ತೇನೆ ಮಗು. ಮೊದಲಾಗಿ ನಿನ್ನಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿತು. ಯಾಕೆ? ಶತಗಜತ್ರಾಣಿಯಾದಂತಹ ಭೀಮಸೇನನ್ನು ನಕುಲ ಸಹದೇವರು ಹೋಗಿ ಒಳಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲದಂತಹ ಕಾರ್ಯವನ್ನು ನೀನು ಮಾಡುವುದಕ್ಕೆ ಸಾಧ್ಯವೇ ಅನ್ನುವ ಸಂದೇಹ ನೋಡಿದಾಗ, ಹಾಗೆಂದು ನಿನ್ನ ಛಲದ ನುಡಿಯನ್ನು ಕೇಳಿದಾಗ, ಈ ಕಾರ್ಯವನ್ನು ಖಂಡಿತ ನೀನು ಮಾಡ್ತಿ ಅನ್ನೋ ಭರವಸೆ ಉಂಟು ಮಗನೇ. ಕೇವಲ ನಿನ್ನೊಬ್ಬನನ್ನೇ ಕಳುಹಿಸಿ ಕೊಡುವುದಲ್ಲ, ಮತ್ತೆ ಬೆಂಬಲಕ್ಕೆ ಮೂವರನ್ನು ಕಳುಹಿಸಿ ಕೊಡ್ತೀನಿ. ದೊಡ್ಡಪ್ಪನಾದಂತಹ ಭೀಮಸೇನ, ಚಿಕ್ಕಪ್ಪಂದಿರಾದಂತಹ ನಕುಲ ಸಹದೇವರು ಜೊತೆಯಲ್ಲಿ ನಾನು ಬರ್ತೇನೆ ಮೋಹನಕ್ಕೆ. ನೀವು ಯಾಕೆ ನೋಡ್ಲಿಕ್ಕೆ? ಅದಕ್ಕೆ ಬೇಕು. ಚಂದ್ರವಂಶದ ಕುಡಿ ಹೇಗೆ ಪ್ರಜ್ವಲಿಸುತ್ತದೆ ಅನ್ನುವುದನ್ನು ನೋಡುವಂತಹ ಉತ್ಸಾಹದಿಂದ ನಾನು ಬೆಂಬಲಕ್ಕೆ ಬರ್ತೇನೆ ಮಗು. ಇದು ರಣವೀಳ್ಯ ಶ್ರೀಕೃಷ್ಣ ಪರಮಾತ್ಮನ ಇಚ್ಛೆಯಂತ.